ಸಂತೋಷ್ ದ್ಯಾಮುಗೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಹೌದೌದು ಅಬ್ಜಲಪುರ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಸಲ್ಲಿಸಿ. ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳಿದ್ರಲ್ಲ ಚೇರ್ಮನ್, ಏನ್ ಹೇಳ್ತಿರ್ಬ ಮಹಾತ್ಮರು? ಒಂದೂರಿ ಟೈಮ ಇಳೇ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಹೌದೌದು, ಇಳೇ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವಂತ ಗಾಳಿಯು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಬಗಳುವ ಪುಣ್ಯಗಳನ್ನು ಏನೆಂದು ಕಾಣ ರಾಮನಾಥ ಅಂತ ಹೇಳಿ ಹೌದೌದು ಜೇಡರ ದಾಸ್ಯಮಯ್ಯನವರು ಈ ಮಾತು ಹೇಳಿದ್ರು. ಈ ಮಾತು ಯಾಕೆ ಹೇಳಬೇಕಾಗಿತ್ತು? ಇದೇ ಮಾತು ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ ಹೌದೌದು ಎಲ್ಲಾನು ಭಗವಂತಂದೇ ಅದ ಚೇರ್ಮನ್. ನಾನು ಈ ಸ್ಟೇಜ್ ಮೇಲೆ ನಿಂತು ಹಾಡಬೇಕಾದ್ರೆ ನನ್ನ ಶರೀರ ತಯಾರಾಗಬೇಕಾದ್ರೆ ಅದು ಪಂಚತತ್ವದಿಂದ ಆಗ್ಯದ, ಅದು ಭಗವಂತನೇ ಕಾರಣ ಅದ. ಹೌದೌದೌದು ಅಂದ್ರೂ ಕೂಡ ಮನುಷ್ಯ ಏನ್ ಮಾಡಕತ್ತಾನ ಗೊತ್ತದನು? ಏನ್ ಮಾಡ್ತಾನ? ಇದು ನಂದಿಂದಿ ಆಗ್ಯದ, ನಾನೇ ಒಂದು ಬೆಲೆ ಫಿಕ್ಸ್ ಮಾಡ್ಬೇಕಂತ ತಿಳಿದುಕೊಂಡು ಹೌದೌದು ಬೆಲೆ ಫಿಕ್ಸ್ ಮಾಡ್ಯಾನ. ಎಲ್ಲಿ? ಭೂಮಿ ಮೇಲ. ಒಂದು ಹೊಟ್ಟೆಯಲಕ್ಕೆ ಹೋಗಿ ಒಂದು ಲೀಟರ್ ನೀರಿನ ಬಾಟ್ಲಿ ನೀರು ತಗೊಂಡು ನೀರು ಕುಡಿಬೇಕಾದ್ರ ಹೌದೌದು ಅದ್ರ ಮ್ಯಾಗ 20 ರೂಪಾಯಿ ಬರೆದಿರ್ತಾರ. 10 ರೂಪಾಯಿ 20 ರೂಪಾಯಿ ಲಾಸ್ಟ್ 30 ರೂಪಾಯಿ ಇರ್ತಾವ. ಬರೇ ಒಂದು ಮನುಷ್ಯ ಕುಡಿತಕ್ಕಂತ ನೀರಿಗೆ 20 ರೂಪಾಯಿ ರೊಕ್ಕ ಕೊಡ್ಬೇಕಾಗ್ಯದ. ಇರುವ 84 ಲಕ್ಷ ಜೀವರಾಶಿಗಳಿಗೆ ನೀರು ಕೊಟ್ಟಿರ್ತಕ್ಕಂತ ಭಗವಂತ ರೊಕ್ಕ ಕೇಳೇನೇನು? ಏನು ಕೇಳಕ್ಕಿಲ್ಲ. ಹೊಟ್ಟೆಯಲಕ್ಕೆ ಹೋದ್ರೆ ಅಂದ್ರೆ ಒಂದು ಊಟಕ್ಕೆ 50 ರೂಪಾಯಿ 100 ರೂಪಾಯಿ ಅಂತ ಹಿಂಗ ರೇಟ್ ಫಿಕ್ಸ್ ಮಾಡಿರ್ತಾರ ಅವ್ರು. ಇರುವ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿರ್ತಕ್ಕಂತ ಭಗವಂತ ರೇಟ್ ಫಿಕ್ಸ್ ಮಾಡ್ಯಾನೇನು? ಇಲ್ಲ ಇದನ್ನ ಬಿಡು, ಮುಂದಿನ ಒಂದು ತಿಂಗಳು ಹೋಯ್ತು 2 ತಿಂಗಳು ಹೋಯ್ತಂದ್ರ ಕರೆಂಟ್ ಬಿಲ್ಲಿನ ಅವ್ರು ಮನೆಗೆ ಬಂದು ಕರೆಂಟ್ ಕಲೆಕ್ಷನ್ ಕಟ್ ಮಾಡ್ತಾರ. ಯಾರು ಜಸ್ಕೆಂಬುದವರು? ಇಲ್ಲ, BSNL ಅವರೇ ಮಳೆ ಬರ್ತದ. ಬರೀ 60 ದಿನ ಬಿಲ್ ಕಟ್ಲಾರ ಮಟ್ಟಕ್ಕ ಮನಿನೇ ಕತ್ತಲು ಕೆಡುತ್ತಾರ. ನಂದ್ ಹಿಡ್ಕೊಂಡು ನಮ್ಮ ಮುತ್ಯನ ಮುತ್ಯ ಹಿಡ್ಕೊಂಡು ಹೌದೌದು ಜಗತ್ತಿಗೆ ಬೆಳಕು ಕೊಟ್ಟಿರ್ತಕ್ಕಂತ ಸೂರ್ಯ ಚಂದ್ರ ದೇವರುಗಳು ಬಿಲ್ ಕೇಳ್ಯಾರ ಏನು? ಇಲ್ಲ, ಅವ್ರು ಏನು ಕೇಳಂಗಿಲ್ಲ, ಬಿಲ್ ಕೇಳಿಲ್ಲ. ಮತ್ತೇನು ಕೇಳಿರೋದು? ನಮ್ಮ ಬಲ್ಲಿ ಇರ್ತಕ್ಕಂತ ಸ್ವಚ್ಛವಾದ ದಿಲ್ ಕೇಳ್ಯಾರ ಅವರು. ನಂಬು ನಂಬಲವೇ ಮನವೇ ಹಂಬಲಿಸಿ ಕೆಡಬೇಡ. ಹೌದೌದು ಸಾಂಬನ ಒಲಿಮೆಗೆ ನಂಬಿಕೆಯ ಕಾರಣ. ದೇವರನ್ನ ನಂಬಿ ಜಗತ್ತಿನೊಳಗು ಯಾರು ಕೆಟ್ಟಿಲ್ಲ, ದೇವರನ್ನ ನಿಂದಿಸಿ ಜಗತ್ತಿನೊಳಗು ಯಾರು ಉಳಿದಿಲ್ಲ ಅಂತ ಹೇಳ್ಯಾರ. ಹೌದೌದು ನಾವು ದೇವರನ್ನ ನಂಬಬೇಕಾಗ್ಯದ, ನಾವು ಮಾಡುವಂತ ಕಾಯಕವನ್ನ ನಂಬಬೇಕಾಗ್ಯದ, ನಂಬಬೇಕಾಗ್ಯದ ನನ್ನ ಆತ್ಮೀಯ ಬಂಧುಗಳೇ. ಹೌದೌದು ಮತ್ತಿನ ದಿವಸ ಅಡವಿ ವಸ್ತಿ ಒಳಗ ಮನೆಯ ಶಾಂತಿ ನಿಮಿತ್ತದ ಸಲುವಾಗಿ ನಾವು ಕಡಿಸಿರ್ತಕ್ಕಂತ ಮನೆ ಒಳಗ ನಾವೇ ಹೋಗಬಾರದು. ನಮ್ಮ ಕುಲಗುರುಗಳಾಗಿರ್ತಕ್ಕಂತ ದೇವರುಗಳ ಮನೆ ಒಳಗ ಬರಮಾಡಿಕೊಂಡು ತದನಂತರ ನಾವು ಹೋಗಿ ಸಂಸಾರ ಮಾಡಬೇಕಂತ ತಿಳಿದುಕೊಂಡು ದಿವಸ ಮುತ್ತಿನ ಪಲ್ಲಕ್ಕಿ ತಾಯಿ ಪಲ್ಲಕ್ಕಿನ ಮನೆ ಒಳಗ ಬರಮಾಡಿಕೊಂಡು ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಿರಿ, ಇಲ್ಲಿ ತಂದು ಹಚ್ಚಿರಿ ನನ್ನ ಆತ್ಮೀಯ ಬಂಧುಗಳೇ. ಹೌದೌದು ಮಾತಾಡುವಂತ ಸರ್ ಅವರು ಹೇಳಿದ್ರು. ಏನಂದ್ರು ಸರ್? ಇದು ಅಫ್ಜಲ್ಪುರ ಮೇಳ ಅಂದ್ರೆ ಒಂದು ಬೀರುಣಿಗೆ ಹೋಳಿಗೆ ಇದ್ದಂಗ. ನಮ್ಮ ಬೀರುಣಿಗೆ ಹೋಳಿಗೆ ಇತ್ತು, ಅವ್ರ ಹಬ್ಬಕ್ಕ ಮಾಡ ಹೋಳಿಗೆ ಇತ್ತವ್ರು. ಇದು ಎದ್ದುರ ಮ್ಯಾಳ ಬಿದ್ದು ಗಾಡಿಗೆ ಸರಿ ಕರೆ ಒಪ್ಪುಗೋತೀನಿ. ಮ್ಯಾಳ ಕರೆ ಇದ್ದುರ ಮಾತಾಡುವಂತ ಮಾಸ್ತರ್ ಅವ್ರು ಇದ್ದುರನವ್ರಲ್ಲ. ಇಲ್ಲ ನಾಳೆ ಅವ್ರು ಬಂದು ಇಲ್ಲೇ ಟೆಕ್ಕಾಕ್ತಾರ ಅವರು. ಇಲ್ಲ ಆಗ್ತಾರೆ ಇಲ್ಲೇ ಬರಕಂದ್ರೆ ಅವ್ರು ಇಲ್ಲೇ ಇರ್ಲಿಕ್ಕೆ. ಕರೆ ಬಾಬಾ ನಮಗಾರ ಲಕ್ಷ್ಮಣ ಮಾಸ್ತರ್ ಅಂದ್ರೆ ಇವ್ರು ಸಾಮಾನ್ಯ ಅಲ್ಲ ಚೇರ್ಮನ್. ಒಂದೊಂದು ಟೈಮ್ ಒಳಗ ಬಾಬಾ ನಗರ್ ಲಕ್ಷ್ಮಣ ಮಾಸ್ತರ್ ಮೇಳಿಗೆ ಮಾತಾಡಕ್ ಬಂದನಂದ್ರೆ ಅಮೋಘ ಮೇಳಗಳು ನಡುಗುತ್ತಿದ್ದು ಕೊಡಿ ಪುಕ್ 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 ಅಂತಿದ್ದು ಅಮೋಘ ಮೇಳಗಳಿಗೆ. ಬಂದ್ರೆ ನೀ ಕಟಗಿ ಮುರಿದ ಕೈ ಕೊಡ್ಬೇಡ, ನಾ ಹೇಳಕತ್ತೀನಿ. ಕಟಗಿ ಮುರಿದ ಕೈ ಕೊಡ್ಬೇಕು ಬಾರ ಕೊಡ್ತಾರನು ಬರ್ರೆ ಅಂತ ಮಾಸ್ತರ್ ಅವ್ರು. ಇವತ್ತಿನ ದಿವಸ ನಮ್ಮ ಸರಿಜೋಡಿ ಕಲಾವಂತರಿ ಮೇಳಿನೊಳಗ ಬಂದಾರ ನನ್ನ ಆತ್ಮೀಯ ಬಂಧುಗಳೇ. ಅವ್ರ ಬಾಯಿಲೆ ಮಾತು ನಾವು ಕೇಳೋಣ, ಅವ್ರ ಬಾಯಿಲೆ ನಾವು ಮಾತುಗಳನ್ನ ಕೇಳೋದ ಚೇರ್ಮನ್. ಯಾಕಂತ ಕೇಳಿದ್ರೆ ನಮಗ್ ಮಾತುಗಳು ಜಾಸ್ತಿ ಬರಂಗಿಲ್ಲ. ಹೌದೌದು ಹಾಡ ಹಾಡ ಕೇಳ್ರಿ, ಎರಡು ಹಾಡ್ತೀವಿ ನಾವು. ಕರೆ ಮಾತು ಕಮ್ಮಿ ಹಾಡಿಕೆ ಹೆಚ್ಚಿ, ಹಾಡಿಕೆ ಹೆಚ್ಚಿಗೆ ಅದಾವ ನಮ್ಮ. ಕರೆ ಮಾತಾಡುವಂತ ಮಾಸ್ತರ್ ಅವರು ಬಂದಾರ. ಏನಾರೆ ನೀವು ಒಂದು ಪ್ರಶ್ನೆ ಕೇಳ್ರಿ ಅಂತೇಳಿ ದೈವದವರು ಚಪ್ಪಾಳೆ ತಟ್ಟಿದ್ರೆ ಒಂದು ಪ್ರಶ್ನೆ ಅವ್ರಿಗೆ ನಾ ಕೇಳ್ತೀನಿ.
ಮಾಸ್ತರ ಸರ ದಕ್ಕಲಿ ಹೊಡಿ ಅಂತ ದಕ್ಕಲಿ ಹೊಡಿತು. ಏ ನೀ ಹೊಡಿಕರೆ ನನಗ ಅವ್ರ ಮನೆಯಲ್ಲ ಅವರು ನಮಗ ಹೊಡಿಕರೆ ಕುಂತ ಜೊತೆ ಆಗಬೇಕಪ್ಪ. ಸುಧಾರ ಕಬ್ಬು ಬಂದ್ರೆ ಕಬ್ಬು ಕೊಡೋ ಕೃಷಿ ಪ್ರಶ್ನೆ ಏನು ಕೇಳೋದಂತ ಕೇಳಿದ್ರು ಚೇರ್ಮನ್. ಮನೆ ಒಳಗ ಒಂದ್ ಹೆಣ್ಣು ಮಗು ಹುಡ್ತಂದ್ರ ಮನಿ ಒಳಗ ಹೆಣ್ಣು ಮಗು ಹುಡ್ತಂದ್ರ ಕುಮಾರಿ ಎತ್ತಳೆ ಕರೀತಾರ. ಹೌದು ಹೌದು, ಸಣ್ಣಾಗಿದ್ದಾಗ ಕುಮಾರಿ ಎತ್ತಳೆ ಕರೀತಾರ. ಪಾಪು ಕರೆ ಚಿನ್ನು ಹಿಂಗೆಲ್ಲ ಕರೀತಾರ. ಕರೆ ಅದೇ ಹೆಣ್ಣು ಮಗು ಪ್ರಾಯಕ್ಕೆ ಬಂದ ಕೂಡಲಿನ ಕನ್ಯೆ ಅಂತೇಳಿ ಕರೀತಾರ. ದೊಡ್ಡಕ್ಕೆ ಆದ ಬಳಕ ನಮ್ಮ ಮನಿ ಒಳಗ ಒಂದು ಕನ್ಯೆ ಐತಿ, ಎಲ್ಲರೇ ವರ ಇದ್ರೆ ಹುಡುಕ್ಯಾಡ್ರಿ ನೋಡ್ರಿ ಅಂತೇಳಿ ಹಿಂಗ ಹಿರಿಯರ ಕಿವಿ ಮ್ಯಾಗಿಡ್ತಾರ. ಒಬ್ರಿಗೊಬ್ಬ ಗೊತ್ತಲ್ಲಿ ಚರ್ಚೆ ಆಗ್ತಾವ ಮಾತು ಹಿಂಗ ಮಾತುಗಳನ್ನ ಆಗ್ತಾವ. ಕರೆ ಅದೇ ಹುಡುಗಿಗೆ ಲಗ್ನ ಆಯ್ತಂದ್ರೆ ಶ್ರೀಮತಿ ಅಂತೇಳಿ ಕರೀತಾರ. ಏನು ಶ್ರೀಮತಿ? ಯಾ ಮತಿ? ಶ್ರೀಮತಿ ಶ್ರೀಮತಿ ಅಂತೇಳಿ ಕರೀತಾರ. ಇಲ್ಲಿ ಪ್ರಶ್ನೆ ಏನು ಕೇಳದಂತ ಕೇಳಿದ್ರ, ಹೌದೌದು ಆ ಕಾಮರತಿದು ಬೀರದೇವರ ಜೊತೆ ಲಗ್ನ ಆಗ್ಯಾದ. ಕನ್ಯಾ ಕೋಮಲಿ ಅಂತೇಳಿ ಆಕೆಗೆ ಯಾಕೆ ಕರೆದ್ರು? ನಮ್ ಸರ್ ಹೇಳ್ತಾರ ನಮಗೆ ಸುಖಾಪುರಾಯನ ಹೆಂಡತಿ ಅಮೃತಬಾಯಿ ಅದಾಳ, ಸೋಮರಾಯನ ಹೆಂಡತಿ ಕನಬಾಯಿ ಅದಾಳ. ಹೌದು, ಕನ್ಯಾ ಅಮೃತಬಾಯಿ ಕನ್ಯಾ ಕನಬಾಯಿ ಅಂತೇಳಿ ಅವರಿಗೆ ಕರಲಿಲ್ಲ. ಹೌದೌದು, ಕನ್ಯಾ ಕೋಮಲಿ ಅಂತೇಳಿ ಬೀರ ದೇವ್ರ ಹೆಂಡತಿಗೆ ಯಾಕೆ ಕರೆದ್ರು? ಇದು ಒಂದು ಸಣ್ಣ ಪ್ರಶ್ನೆ ಐತಿ. ಹೆತ್ತರದ ಸರಿ ಇದೆ ಚುಚ್ಚಿ. ಇನ್ನ ಒಂದು ಯಾವಾದ ಪಾತ್ರ ಕೇಳಿದ್ರ ಸಂವಾದ ರೂಪದೊಳಗ, ತಾಯಿ ಹೆಚ್ಚಿಗೋ ಏನ್ ಹೆಂಡತಿ ಹೆಚ್ಚಿಗೋ, ದಾನ ಹೆಚ್ಚಿಗೋ ಏನು ಧರ್ಮ ಹೆಚ್ಚಿಗೋ, ಹಿಂಗ ವಿಷಯಗಳನ್ನ ಇರ್ತಾವ. ಹೆಚ್ಚಿಗೆ ಮಾತುಗಳನ್ನ ಆಡ್ಲಾರ್ದೆ ಒಂದು ಖ್ಯಾಲಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಡಿ ಹೋಗ್ತದ. ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿ ಇರುತ್ತದೆ.